ಎರಡು ಭಿನ್ನ ಕೋಮಿನ ವಿಚಾರವಾಗಿ ಮಾತನಾಡಿದ್ದು, ತರಗತಿ ನಡೆಯುವಂತಹ ಸಂದರ್ಭದಲ್ಲಿ ಸ್ಕೂಲ್ನ ಒಳಗೆ ನುಗ್ಗಿದ್ದು, ಅದರ ಜೊತೆಗೆ ಅವರನ್ನು ಅಡ್ರೆಸ್ ಮಾಡಿ ಒಂದು ದೊಡ್ಡ ಭಾಷಣವನ್ನು ಮಾಡಿದ್ರು. ಅವರು ಸ್ಥಳದಲ್ಲಿ ಇದ್ದಾರೆ ಇಲ್ವಾ ಅನ್ನೋ ಪ್ರಶ್ನೆ ಅಲ್ಲ, ಅವರು ಕೋಮು ಪ್ರಚೋದನಾ ಭಾಷಣ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಒಂದು FIR ಆಗಿದೆ. ಮೊನ್ನೆ ಸೆಷನ್ಸ್ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಶಾಸಕರಾದ ಭರತ್ ಶೆಟ್ಟಿ ಮತ್ತು ಶಾಸಕರಾದಂಥ ವೇದವ್ಯಾಸ ಕಾಮತ್ರು ಹೇಳಿಕೆಗಳೇ ನೀಡಿದ್ದಾರೆ ಅನ್ನೋ ನಾನು ಮೀಡಿಯಾದಲ್ಲಿ ನೋಡಿದೆ. ಭರತ್ ಶೆಟ್ಟಿಯವರು ಒಂದೇ ವಿಚಾರನ ಹೇಳ್ತಾರೆ, ನಾನು ಸ್ಥಳದಲ್ಲಿ ಇರಲಿಲ್ಲ ಅನ್ನೋದು. ನಿನ್ನೆ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಸ್ಟೇಷನಲ್ಲಿ ನನ್ನ ಮೇಲೆ ಮತ್ತು ಶಾಸಕರಾದಂಥ ವೇದವ್ಯಾಸ ಕಾಮತ್ರ ಮೇಲೆ ಒಂದು FIR ಅನ್ನ ಹಾಕಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ನಾನು ಆ ಸ್ಪಾಟ್ ಅಲ್ಲೇ ಇಲ್ಲ, ನಾನು ಆ ಜಾಗದಲ್ಲೇ ಇಲ್ಲ, ಆದ್ರೂ ಸಹ ನಮ್ಮ ಮೇಲೆ FIR ಹಾಕ್ತಾರೆ. ಇಲ್ಲಿ FIR ಆಗಿರುವಂಥದ್ದು ಅವರು ಸ್ಥಳದಲ್ಲಿ ಇದ್ದಾರೆ ಇಲ್ವಾ ಅನ್ನೋ ಪ್ರಶ್ನೆ ಅಲ್ಲ, ಅವರು ಕೋಮು ಪ್ರಚೋದನಾ ಭಾಷಣ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಒಂದು FIR ಆಗಿದೆ. ಈ ವಿಚಾರವನ್ನು ಸದನದಲ್ಲಿ ಸ್ಪಷ್ಟಪಡಿಸಬೇಕಿತ್ತು. ಅವರು ಒಂದು ಹಾರಿಕೆಯ ಒಂದು ಹೇಳಿಕೆಯನ್ನು ನೀಡುವುದಲ್ಲದೆ ಸದನದಲ್ಲಿ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ. ಈ ಸದನದಲ್ಲಿ ಸುಳ್ಳು ಮಾಹಿತಿಯನ್ನು ನೀಡಿದಾಗಂಥ ಅಂಥ ಶಾಸಕರ ವಿರುದ್ಧ ಅವರನ್ನು ಅಮಾನ್ಯಗೊಳಿಸುವಂಥ, ಅವರ ಶಾಸಕತ್ವವನ್ನು ರದ್ದುಗೊಳಿಸುವಂಥ ಕ್ರಮವನ್ನು ಸ್ಪೀಕರಿಗೆ ತಗೊಳ್ಳುವಂಥ ಒಂದು ಅಧಿಕಾರ ಇದೆ. ಇನ್ನೊಂದು, ನಮ್ಮ ವೇದವ್ಯಾಸ ಕಾಮತ್ರವರು FIR ಮಾಡಿದ್ದನ್ನು ಪ್ರಶ್ನಿಸಿದರೆ, ಯಾವುದೇ ಅವರೇ ನಡೆಸುವಂಥ ಸರ್ಕಾರಕ್ಕೆ ಅವರು ಜವಾಬ್ದಾರಿ ಇದೆ, ಅವ್ರು ಗೊತ್ತಿರಬೇಕು. ಯಾವುದೇ ಒಂದು ವರ್ತನೆಗಳು ಕಾನೂನಿನ ಮೀರಿದಾಗ ಅದು ಅಪರಾಧ ಆಗತ್ತೆ. ವರ್ತನೆ ಮತ್ತು ಅಪರಾಧಕ್ಕೆ ಇರುವ ಒಂದು ವ್ಯತ್ಯಾಸ ಏನಂದರೆ, ಆ ವರ್ತನೆಗಳು ಕಾನೂನಿಗೆ ಬದ್ಧತವಾಗಿದ್ದಾಗ ಮಾತ್ರ ಅದು ರೈಟ್ ಟು ಸ್ಪೀಚ್ ಬರುತ್ತೆ. ಯಾವಾಗ ಕಾನೂನನ್ನು ಮೀರ್ತಾರೆ ಆಗ ಅದು ಅಪರಾಧ ಆಗುತ್ತೆ. ಹಾಗಾಗಿ ಅಪರಾಧಿ ಕೃತ್ಯವನ್ನು ಮಾಡಿದಂಥ, ಈಗಾಗಲೇ ನಾನು ಹೇಳಿದೆ, ಅವರು ಮಾತನಾಡಿದ ರೀತಿ ಎರಡು ಭಿನ್ನ ಕೋಮಿನ ವಿಚಾರವಾಗಿ ಮಾತನಾಡಿದ್ದು, ಶಾಲೆಯ ಕಂಪೌಂಡ್ಗೆ ಪರ್ಮಿಷನ್ ಅಲ್ಲದ ಹೋದದ್ದು, ಅದಕ್ಕೂ ಸ್ಕೂಲ್ಗೆ ತರಗತಿ ನಡೆಯುವಂಥ ಸಂದರ್ಭದಲ್ಲಿ ಸ್ಕೂಲ್ನ ಒಳಗೆ ನುಗ್ಗಿದ್ದು, ಅಪ್ರಾಪ್ತ ವಿದ್ಯಾರ್ಥಿ ಏನೋ ಮಕ್ಕಳಿದ್ದಾರೆ ಅವರಲ್ಲಿ ಕೋಮು ಪ್ರಚೋದನೆ ಮಾಡಿದ್ದು, ಇವೆಲ್ಲವೂ ಕೂಡ ಅದರ ಜೊತೆಗೆ ಅವರನ್ನು ಅಡ್ರೆಸ್ ಮಾಡಿ ಒಂದು ದೊಡ್ಡ ಭಾಷಣವನ್ನು ಮಾಡಿದೆ, ಇವೆಲ್ಲವೂ ಕೂಡ ಅಪರಾಧದ ವ್ಯಾಪ್ತಿಗೆ ಬರುವುದರಿಂದ FIR ಮಾಡುವಂಥದ್ದು ಅದು ಸುವಮೋಟು ಮಾಡಬೇಕು. ಪೊಲೀಸರು ಇವರ ಈ ವೇದವ್ಯಾಸ ಕಾಮತ್ರ MLA ಅವನ ಉದ್ದೇಶದಿಂದ, ಅವರು ಪ್ರಭಾವಿ ಅನ್ನೋ ಉದ್ದೇಶದಿಂದ ಅವರು ಸುವಮೋಟು ಮಾಡಿಲ್ಲ. ಯಾರೋ ಒಬ್ಬ ದೂರು ಕೊಟ್ಟಿದ್ದಾರೆ, ಆ ದೂರಿನ ಆಧಾರದಲ್ಲಿ ಒಂದೊಳ್ಳೆ FIR ಮಾಡದಿದ್ದರೆ ಆ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಆಗಬೇಕು. ಇದು ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್. ಹಾಗಾಗಿ ಅಪರಾಧ ಮಾಡಿದವರಿಗೆ FIR ಆಗಲೇಬೇಕಾಗತ್ತೆ. ಹಾಗಾಗಿ ಅವರ ಮೇಲೆ FIR ಮಾಡಿದ್ದು ಕಾನೂನುಬದ್ಧವಾಗಿ. ಈ ವಿಚಾರವಾಗಿ ಅವರು ಸದನದಲ್ಲಿ ಹೇಳಬೇಕಿತ್ತು, ಅಲ್ಲಿ ಕೂಡ ಸುಳ್ಳನ್ನು ಹೇಳಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಶಾಸಕತ್ವವನ್ನು ರದ್ದುಗೊಳಿಸುವಂಥ ಒಂದು ಅವಕಾಶ ಸ್ಪೀಕರ್ಗೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.